ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ತುಮಕೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ರವರು ಧ್ವಜಾರೋಹಣ ನೆರವೇರಿಸಿ ಪಥ ಸಂಚಲನಕ್ಕೆ ಗೌರವ ರಕ್ಷಾ ಸ್ವೀಕರಿಸಿದರು ರಾಜಕೀಯ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಜೊತೆಗೆ ಸ್ವಾಭಿಮಾನದಲ್ಲಿ ಬದುಕುವ ಸ್ವಾತಂತ್ರ್ಯ ಸಹ ಆಗಬೇಕಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ರವರು ಕರೆ ನೀಡಿದರು ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜ್ ಮೈದಾನದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 74ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಚಿವರು ಧ್ವಜಾರೋಹಣ ನೆರವೇರಿಸಿ ಪಥಸಂಚಲನಕ್ಕೆ ಗೌರವ ರಕ್ಷೆ ಸ್ವೀಕರಿಸಿ ಮಾತನಾಡಿದರು ಹಿರಿಯರ ಹೋರಾಟ ತ್ಯಾಗ ಬಲಿದಾನದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಇಂತಹ ಸ್ವಾತಂತ್ರ್ಯವನ್ನು ನಾವು ಸ್ವಾಭಿಮಾನದಲ್ಲಿ ಬದುಕುವ ಸ್ವಾತಂತ್ರ್ಯ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ಜಾತಿ ರಹಿತ ಸಮಾಜವನ್ನ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗಿದ್ದು ಇನ್ನು ಸುಧಾರಣೆ ಆಗಬೇಕಾಗಿದೆ ಎಂದು ಹೇಳಿ ಸಿದ್ಧಗಂಗಾ ಮಠಾಧ್ಯಕ್ಷ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಮುಂದಾಲೋಚನೆಯಿಂದಾಗಿ ಇಡೀ ವಿಶ್ವದಲ್ಲೇ ತುಮಕೂರು ಜಿಲ್ಲೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿರುವುದಕ್ಕೆ ಪ್ರಖ್ಯಾತವಾಗಿದೆ ಎಂದರು ಇಂತಹ ಮಹಾಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಪ್ರತಿಮೆಯನ್ನ ತುಮಕೂರಿನಲ್ಲಿ ಅನಾವರಣ ಮಾಡುತ್ತಿರುವುದಕ್ಕೆ ಮಾಧುಸ್ವಾಮಿ ರವರು ಅಭಿನಂದಿಸಿದರು ತುಮಕೂರು ನಗರವು ಸರ್ವಾಂಗೀಣವಾಗಿ ಅಭಿವೃದ್ಧಿ ಹೊಂದುತ್ತಿದ್ದು ಇದಕ್ಕಾಗಿ ಸರ್ಕಾರವು ಕೋಟ್ಯಾಂತರ ರೂಪಾಯಿ ವಿನಿಯೋಗಿಸಲಾಗುತ್ತಿದೆ ಎಂದರು ದೇಶದಲ್ಲೇ ವಿದ್ಯುತ್ ಉತ್ಪಾದನೆಯಲ್ಲಿ ರಾಜ್ಯವು ಮುಂಚೂಣಿಯಲ್ಲಿದೆ ಎಂದು ಸಚಿವರು ತಿಳಿಸಿದರು ತಿಳುವಳಿಕೆ ನಮ್ಗೆ ಎಲ್ಲೋ ಒಂದ್ ಕಡೆ ಶಕ್ತಿ ತುಂಬ್ತಾ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ ರೈತರ ಎಲ್ಲರ ಅಕೌಂಟ್ಗೆ ನಾನು 2003 ಕಂತ ಹಣ ತುಂಬ್ತೀನಿ ಅಂತ ಹೇಳಿ ಅವರು ಘೋಷಣೆ ಮಾಡಿದಾಗ ನಮ್ಗೆ ಯಾರಿಗೆ ಅನಿಸಲಿಲ್ಲ ಅವ್ರು ಅಷ್ಟೊಂದು ಆಳವಾಗಿ ಯೋಚನೆ ಮಾಡ್ತಾರೆ ಅಂತ ರೈತರ ಪಂಪ್ ಸೆಟ್ಗಳಿಗೆ ಸೋಲಾರ್ ಪವರ್ ಅನ್ನ ನಾವು ಕೊಡ್ತೇವೆ 20 ಲಕ್ಷ ಸೋಲಾರ್ ಪಂಪ್ ಸೆಟ್ ಅನ್ನ ನಾವು ಇಂಡಿಯಾದಲ್ಲಿ ಕೊಟ್ಟು ಮೂರನೇ ಒಂದು ಭಾಗ ಅದಕ್ಕೆ ಸಬ್ಸಿಡಿ ಕೊಡ್ತೀವಿ ಅಂದಾಗ ರೈತರ ಬಗ್ಗೆ ಅವರಿಗಿರೋ ಆಳ ಮತ್ತೆ ನಮಗೇನು ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಕ್ಕೆ ಅವರು ಮಾಡಿದಂತ ದೊಡ್ಡ ಕೆಲಸ ನಾವು ಗ್ರಾಮೀಣ ಜನ ಇವತ್ತು ಸ್ಮರಿಸಬೇಕು ನರೇಂದ್ರ ಮೋದಿ ಅವರ ಗೌರವಕ್ಕೆ ಕೊಬ್ಬರಿಯಿಂದ ರಾಗಿವರೆಗೆ ಏನು ಕನಿಷ್ಠ ಬೆಲೆ ಇತ್ತು ಅದು ಇವತ್ತು ದುಪ್ಪಟ್ಟಾಗಿದೆ ಯಾಕೆಂದ್ರೆ ನಮ್ಮ ಬದುಕಿನ ಬವಣೆ ಅವರಿಗೆ ಗೊತ್ತು ಹಾಗೆ ನಾನು ನಗರಗಳ ಅಭಿವೃದ್ಧಿನಲ್ಲೂ ನಮ್ಮ ಸರ್ಕಾರ ಯಥೇಚ್ಛವಾದ ಕೆಲಸನ ಮಾಡ್ತಾ ಇದೆ ಮೊದಲನೇದಾಗಿ ನಮ್ಮ ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ಇಂದ ಹಿಡಿದು ಅರ್ಬನ್ ಲೋಕಲ್ ಬಾಡೀಸ್ಗೆ ಏನು ಅನುದಾನಗಳನ್ನ ಒದಗಿಸ್ತಾ ಇದ್ದೀವಿ ಬಹುಶಃ ಅದನ್ನು ಒದಗಿಸ್ತಾ ಹೋಗಿದ್ದಿದ್ರೆ ನಗರ ಮತ್ತು ಪಟ್ಟಣ ಪ್ರದೇಶಗಳ ಅಭಿವೃದ್ಧಿ ತೀರಾ ಕ್ಷೀಣಿಸ್ತಿತ್ತು ಅಂತ ಹೇಳಿ ಭಾವಿಸ್ತೇನೆ ಆ ದಿಕ್ಕಲ್ಲೇನು ನಾವು ಕೆಲಸ ಮಾಡಿದ್ದೇವೆ ಅದನ್ನ ಮಾತಾಡಲಿಕ್ಕೆ ನಾವು ಹೆಮ್ಮೆ ಪಟ್ಕೋಬೇಕಾಗುತ್ತೆ ನಿಜ ಕಾರ್ಯಕ್ರಮಗಳ ಅನುಷ್ಠಾನ ಕುಂಠಿತ ಆಗಿರಬಹುದು ಆದರೆ ಆಲೋಚನೆ ಯೋಜನೆ ತೀರ್ಮಾನಗಳನ್ನ ನಾವು ಗೌರವಿಸಬೇಕಾಗುತ್ತೆ ಆ ಗೌರವಕ್ಕೆ ಸರ್ಕಾರಗಳ ಪಾತ್ರ ಆಗಿದೆ ತುಮಕೂರು ಮಟ್ಟಿಗೆ ಮಾತಾಡಬೇಕು ಅಂದ್ರೆ ತುಮಕೂರು ಇವತ್ತು ಸ್ಮಾರ್ಟ್ ಸಿಟಿ ಕಾರ್ಯಕ್ರಮದಲ್ಲಿ ಸೇರಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಮಕೂರಿನ ಶೈಕ್ಷಣಿಕ ಪ್ರಗತಿ ಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮಿಗಳವರ ಕಾಲದಿಂದ ಇಲ್ಲಿ ನಡ್ಕೊಂಬತ್ತು ಇಡೀ ದೇಶ ಎಲ್ಲ ವಿಶ್ವಕ್ಕೆ ನಾವಿವತ್ತು ಗೌರವ ಪಾತ್ರ ಆಗಿದ್ದಾರೆ ಊಟ ಇಲ್ಲದವರಿಗೆ ಊಟ ಕೊಟ್ಟು ವಿದ್ಯೆ ಕಲಿಸಿದಂತ ಶ್ರೇಷ್ಠ ಕೆಲಸ ಈ ಜಿಲ್ಲೆಯಿಂದ ಆಗಿದೆ ಟೆಕ್ನಾಲಜಿನಲ್ಲಿ ಬಹುಶಃ SIT ಆರಂಭ ಮಾಡಿದ ದಿವಸ ಯಾರಿಗೂ ಆಲೋಚನೆ ಇರಲಿಲ್ಲ ಇದು ಕುಡಿಯುವ ನೀರು ಸ್ವಚ್ಛತೆಗೆ ಸರ್ಕಾರ ಆದ್ಯತೆ ನೀಡುತ್ತಿದ್ದು ಇದರ ಜೊತೆಗೆ ಎಲ್ಲ ಹಳ್ಳಿಗಳಲ್ಲಿ ಇನ್ನು 3 ವರ್ಷದಲ್ಲಿ ಶುದ್ಧ ಕುಡಿಯುವ ನೀರು ಒದಗಿಸುವ ವಿಶ್ವಾಸ ವ್ಯಕ್ತಪಡಿಸಿದರು ನಲ್ಲಿ ಮುಖಾಂತರ ನೀರು ಕೊಡೋ ಕಾರ್ಯಕ್ರಮನ ಸನ್ಮಾನ್ಯ ಮೋದಿಯವರು 3 ವರ್ಷದೊಳಗೆ ಅನುಷ್ಠಾನ ಮಾಡಬೇಕು ಆಲೋಚನೆ ಇಟ್ಕೊಂಡಿದ್ದಾರೆ ಆ ದಿಕ್ಕಲ್ಲಿ ಮೊದಲನೇ ಹಂತದಲ್ಲಿ ನಾವಿದ್ದೇವೆ ಯಾವ್ಯಾವ ಗ್ರಾಮದಲ್ಲಿ ಓವರ್ ಹೆಡ್ ಟ್ಯಾಂಕ್ ಇದ್ದು ಸಮರ್ಪಕವಾಗಿ ಪ್ರತಿ ತಲೆಗೆ 50 ಲೀಟರ್ ನೀರು ಕೊಡಲಿಕ್ಕೆ ಸಾಮರ್ಥ್ಯ ಹೇಳಿದೆ ಅದನ್ನ ಮೊದಲನೇ ಹಂತದಲ್ಲಿ ಇವರು ತಗೊಂಡು ಆಯಾ ಊರುಗಳಿಗೆ ಪ್ರತಿ ಮನೆಗೆ ಪೈಪ್ ನಲ್ಲಿ ಮುಖಾಂತರ ನೀರು ಕೊಡೋ ಯೋಜನೆ ಮಾಡಿದ್ದೇವೆ ಎರಡನೇ ಹಂತದಲ್ಲಿ ಎಲ್ಲೆಲ್ಲಿಗೆ ನಾವು ಓವರ್ ಹೆಡ್ ಟ್ಯಾಂಕ್ ಗಳನ್ನ ಕಟ್ಟಬೇಕು ಅದನ್ನ ಕಟ್ಕೊಡ್ತೀವಿ ಮೂರನೇದು ಎಲ್ಲ ಹಳ್ಳಿಗಳನ್ನೂ ಯೋಜನೆ ಕೆಳತಂದು ಎಷ್ಟೇ ಜನಸಂಖ್ಯೆ ಇರಲಿ ಯಾಕಂದ್ರೆ ನಮ್ಗೆ ಇವರಿಗೆ 1,000 ಜನಸಂಖ್ಯೆಗಿಂತ ಕಡಿಮೆ ಇರೋ ಊರಿಗೆ ಓವರ್ ಹೆಡ್ ಟ್ಯಾಂಕ್ ಕಟ್ಟಲಿಕ್ಕೆ ಅನುಮತಿ ಸಿಗ್ತಿರ್ಲಿಲ್ಲ ಈ ಮಿಷನ್ ಕೆಳಗೆ ಜನಸಂಖ್ಯೆನ ಪಕ್ಕಕ್ಕೆ ಸರಿಸಿ ಎಲ್ಲ ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರು ಕೊಡುವಂತ ಕಾರ್ಯಕ್ರಮನ ಈ 3 ವರ್ಷದೊಳಗೆ ಮಾಡ್ತೀವಿ ಆ 3 ವರ್ಷದೊಳಗೆ ನಾವು ಎಲ್ಲ ನಾಲೆಗಳಿಂದ
ಎಲ್ಲಾ ನದಿಯ ಸೆರೆಗಳಿಂದ ಬರುವ ನೀರನ್ನು ಸಮರ್ಪಕವಾಗಿ ಜಿಲ್ಲೆ ಬಳಸಿ ಎಲ್ಲರಿಗೂ ಕುಡಿಯುವ ನೀರಿಗೆ ಸರಿಯಾದ ವ್ಯವಸ್ಥೆ ಮಾಡ್ತೀವಿ ಇದೇ ಸಂದರ್ಭದಲ್ಲಿ ಸಚಿವರು ವೈದ್ಯರು ಪೌರ ಕಾರ್ಮಿಕರು ಸೇರಿದಂತೆ 16 ಮಂದಿ ಕೊರೋನಾ ವಾರಿಯರ್ಸ್ ಅನ್ನು ಗೌರವಿಸಿದರು ವಸತಿ ಶಾಲೆಗಳಲ್ಲಿ 2019-20ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ 5 ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹಾಗೂ ಅಭಿನಂದನಾ ಫಲಕ ನೀಡಿ ಗೌರವಿಸಲಾಯಿತು ಶಾಸಕರಾದ ಜ್ಯೋತಿ ಗಣೇಶ್ ಎಂಎಲ್ಸಿ ಕಾಂತರಾಜು ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಎಸ್ಪಿ ಡಾಕ್ಟರ್ ವಂಶಿಕೃಷ್ಣ ಜಿಲ್ಲಾ ಪಂಚಾಯಿತಿ ಸಿಇಒ ಶುಭಕಲ್ಯಾಣ್ ಮೇಯರ್ ಫರೀದ್ ಬೇಗಂ ಉಪಮೇಯರ್ ಶಶಿಕಲಾ ಗಂಗಾ ಹನುಮಯ್ಯ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕೊರೋನಾ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರಲ್ಲದೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಸಿವಿಲ್ ಡಿಎಆರ್ ಪೊಲೀಸರ ಜೊತೆ ಕಲ್ಪತರು ಮಹಿಳಾ ಪೊಲೀಸ್ ಪಡೆ ಸೇರಿದಂತೆ 16 ತುಕಡಿಗಳು ಮಾತ್ರ ಪಥಸಂಚಲನಕ್ಕೆ ಪಾಲ್ಗೊಂಡಿತ್ತು ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ತಂಡ ಡಿಎಆರ್ ತುಕ್ಕು ಪ್ರಪ್ರಥಮವಾಗಿ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ತಂಡ ಬರ್ತಾ ತಂಡದ ನಾಯಕರು ಶ್ರೀ ರಾಘವೇಂದ್ರ ಪಿಎಸ್ಐ ಕಲ್ಪತರು ಪಡೆ ಬರ್ತಾ ಇದೆ ಮಹಿಳಾ ಪೊಲೀಸ್ ತಂಡ ಜೋರ ಚಪ್ಪಾಳೆ ಬರಬೇಕು ತುಮಕೂರಿನ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ವರ್ಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಗಿತ್ತು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀನಿವಾಸ್ ರವರು ಧ್ವಜಾರೋಹಣ ನೆರವೇರಿಸಿ ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸಲ್ಲಿಸಿದರು ಕೋಲಾರದಲ್ಲಿ 74ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನೇತಾಜಿ ಯುವಕರ ಕ್ರೀಡಾ ಸಂಘದ ವತಿಯಿಂದ 120 ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಬೃಹತ್ ರಾಷ್ಟ್ರ ಧ್ವಜವನ್ನು ಹಾರಿಸಲಾಯಿತು ಕೋಲಾರದ ಶ್ರೀ ನೇತಾಜಿ ಯುವಕರ ಕ್ರೀಡಾ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತ್ಯಂತ ಬೃಹತ್ ರಾಷ್ಟ್ರ ಧ್ವಜವನ್ನು ಹಾರಿಸಲಾಯಿತು 74ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಶತಶೃಂಗ ಶ್ರೇಣಿಯ ತೇರಹಳ್ಳಿ ಬೆಟ್ಟದಲ್ಲಿ 2002ರಲ್ಲಿ ಅಳವಾಡಿಲಾದ 120 ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ 60 ಅಡಿ ಉದ್ದ ಮತ್ತು 40 ಅಗಲದ ನೂತನ ರಾಷ್ಟ್ರ ಧ್ವಜವನ್ನು ಮಧ್ಯರಾತ್ರಿಯಲ್ಲಿ ಮುಗಿಲಿಗೆ ಏರಿಸಲಾಯಿತು ಈ ಸಂದರ್ಭದಲ್ಲಿ ರಾಷ್ಟ್ರಭಕ್ತರು ಹಾಜರಿದ್ದು ಧ್ವಜವಂದನೆ ಮಾಡಿ ರಾಷ್ಟ್ರಗೀತೆ ಮೊಳಗಿಸಿ ವಂದಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಹಾಜರಿದ್ದು ಮಧ್ಯರಾತ್ರಿಯಲ್ಲಿಯೂ ಸಹ ಯುವಕರ ಹಾದಿಯಾಗಿ ಹಿರಿಯರು ಸಹ ಸಾಥ್ ನೀಡಿದರು ಬಾವುಟಕ್ಕೆ ಮುಕುಟಪ್ರಾಯವಾಗಿ ಸುಮಾರು 10 ಕಿಲೋಮೀಟರ್ ವರೆಗೂ ಸಹ ಕಣ್ಣಿಗೆ ಕಟ್ಟುವಂತೆ ಬೃಹತ್ ಬಾವುಟದ ಹಾರಾಟವು ಸಂಸ್ಥೆಯ ಸಹಕಾರದಿಂದ ಹೊನಲು ಬೆಳಕಿನ ನಡುವೆ ರಾರಾಜಿಸುತ್ತಿತ್ತು ಶುಭಾಶಯಗಳು ಶ್ರೀ ನೇತಾಜಿ ಯುವಕರ ಕ್ರೀಡಾ ಮತ್ತು ಸೇವಾ ಸಂಘದ ವತಿಯಿಂದ 2002ರಿಂದ ಇದುವರೆಗೂ ನಾವು ಸತತವಾಗಿ ಆಚರಿಸ್ಕೊಂಡು ಬಂದಿದ್ದೀವಿ ಮುಂದೆ ಗಿನೀಸ್ ದಾಖಲೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿದೆ ಅದಕ್ಕೆ ಸಾಕಷ್ಟು ಹಣ ಖರ್ಚಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ನಾವು ವೃದ್ಧಿ ಮಾಡಿಕೊಂಡು ಮುಂದಿನ ವರ್ಷದಲ್ಲಿ ಆಚರಣೆ ಮಾಡಬೇಕಾದಷ್ಟು ಈ ಬಾವುಟದ ಅಳತೆ ಎಷ್ಟು ಎಷ್ಟು ಉದ್ದ ಅಡಿ ಇದು 40 ಇನ್ನು ಈ ಸಂದರ್ಭದಲ್ಲಿ ಶ್ರೀ ನೇತಾಜಿ ಯುವಕರ ಕ್ರೀಡಾ ಸಂಘದ ಅಧ್ಯಕ್ಷರಾದ ಕಲಾವಿದ ಈಶ್ವರ್ ಪ್ರಧಾನ ಕಾರ್ಯದರ್ಶಿ ಚಂದನ್ ಚಂದ್ರು ಭಾರತೀಯ ಮಾನವ ಹಕ್ಕುಗಳ ಶಿವಕುಮಾರ್ ಗೌಡ ಪದಾಧಿಕಾರಿಗಳು ಸ್ಥಳೀಯ ಗ್ರಾಮಸ್ಥರು ಹಾಗೂ ದೇಶಭಕ್ತರು ಹಾಜರಿದ್ದರು ಕೊರಟಗೆರೆಯಲ್ಲಿ 74ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಕೊರಟಗೆರೆಯಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ತಾಲೂಕು ಆಡಳಿತದಿಂದ ಸರಳವಾಗಿ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭಾರತ ದೇಶ ಇಡೀ ವಿಶ್ವಕ್ಕೆ ಮಾದರಿ ರಾಷ್ಟ್ರವಾಗಿದೆ 200 ವರ್ಷದ ಅಮೆರಿಕದ ಸಾಧನೆಗೆ ಹೋಲಿಸಿದರೆ ಭಾರತ ಇಂದು ಕೇವಲ 73 ವರ್ಷಗಳಲ್ಲಿ ಅಗಾಧ ಆರ್ಥಿಕ ಅಭಿವೃದ್ಧಿ ಸಾಧಿಸಿದೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಮಾನವ ಸಂಪನ್ಮೂಲ ಹೊಂದಿರುವ ರಾಷ್ಟ್ರ ವಾಗಿದೆ ಕೊರೋನಾ ನಂತಹ ಹೆಮ್ಮಾರಿ ಜೊತೆ ಹೋರಾಡುವ ಶಕ್ತಿಯುಳ್ಳ ರಾಷ್ಟ್ರವಾಗಿದೆ ಎಂದು ತಿಳಿಸಿದರು ಇಂತಹ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಗಳಿಗಾಗಿ ಸೇವೆ ಸಲ್ಲಿಸಿದವರಿಗೆ ಗೌರವಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಒಂದು ಬುಲೆಟ್ ಫೈರ್ ಆಗಲಿಲ್ಲ ಸಾವಿರಾರು ಜನ ಲಕ್ಷಾಂತರ ಜನ ಸತ್ಬಿಟ್ರು ಇಡೀ ದೇಶ ಪ್ರಪಂಚ ನಡುಗು ಹೋಗಿದೆ ಪ್ರಪಂಚ ನಡುಗು ಹೋಗಿದೆ ಇವತ್ತು ಎಷ್ಟು ಸುಂದರವಾಗಿ ನಾವೆಲ್ಲ ಪ್ರತಿ ಆಗಸ್ಟ್ 15ನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದು ಮಕ್ಕಳೆಲ್ಲ ಬಂದು ಭಾಗವಹಿಸ್ತಾ ಇದ್ರು ಅನೇಕ ಜನ ನಾಗರಿಕರು ಬಂದು ಭಾಗವಹಿಸ್ತಾ ಇದ್ರು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ನಾವು ಈ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಇಂತಹ ಸಂದರ್ಭ ಬರುತ್ತೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ
ನಾನು ಮೊದಲೇ ಹೇಳಬೇಕಾಗಿತ್ತು ಯಾರು ಯಾರು ಈ ಸಂದರ್ಭದಲ್ಲಿ ಈ ಕರೋನಾ ವಾರಿಯರ್ಸ್ ಕರೋನಾ ಸಂದರ್ಭದಲ್ಲಿ ಜನಸಮುದಾಯಕ್ಕೆ ಸೇವೆಯನ್ನು ಮಾಡಿದ್ದಾರೆ ಆಶಾ ಕಾರ್ಯಕರ್ತರು ಮಾಡಿದ್ದಾರೆ ಪೊಲೀಸ್ ಅವರು ಮಾಡಿದ್ದಾರೆ ನರ್ಸ್ಗಳು ಮಾಡಿದ್ದಾರೆ ಡಾಕ್ಟರ್ಗಳು ಮಾಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಮಾಡಿದ್ದಾರೆ ಮತ್ತು ಸಾಮಾನ್ಯ ಜನ ಕೂಡ ಅಲ್ಲಲ್ಲೇ ವಾಲಂಟಿಯರ್ ಆಗಿ ಮಾಡಿದ್ದಾರೆ ಅವರಿಗೆಲ್ಲ ತಹಶೀಲ್ದಾರ್ ಗೋವಿಂದರಾಜು ಧ್ವಜಾರೋಹಣ ನೆರವೇರಿಸಿ ಸಂದೇಶ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ಗಳಿಗೆ ಹಾಗೂ ಪ್ರಗತಿಪರ ರೈತರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳಾದ ಶಿವರಾಮಯ್ಯ ತಾಲೂಕು ಪಂಚಾಯಿತಿ ಅಧ್ಯಕ್ಷ ರಾಮಯ್ಯ ಉಪಾಧ್ಯಕ್ಷ ವೆಂಕಟಪ್ಪ ಮುಖಂಡರಾದ ಎಡಿ ಬಲರಾಮಯ್ಯ ಎಪಿಎಂಸಿ ಅಧ್ಯಕ್ಷ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಧಾಕರ್ ಪೊಲೀಸ್ ಇನ್ಸ್ಪೆಕ್ಟರ್ ಎಫ್ಕೆ ನದಾಫ್ ಮೊದಲಾದವರು ಉಪಸ್ಥಿತರಿದ್ದರು ವಡಗೆರೆ ಉಮಾಶಂಕರ್ ಅಮೋಘ ನ್ಯೂಸ್ ಕೊರಟಗೆರೆ ಗುಬ್ಬಿ ತಾಲೂಕಿನ ಪತ್ರಕರ್ತ 37 ವರ್ಷದ ಜಯಣ್ಣ ಕೊರೋನಾದಿಂದ ಅಸುನೀಗಿದ್ದು ಇವರ ನಿಧನಕ್ಕೆ ಜಿಲ್ಲಾ ಹಾಗೂ ಗುಬ್ಬಿ ತಾಲೂಕಿನ ಪತ್ರಕರ್ತರು ಸಂತಾಪ ಸೂಚಿಸಿದ್ದಾರೆ ಗುಬ್ಬಿ ತಾಲೂಕಿನ ಪ್ರಜಾವಾಣಿ ವರದಿಗಾರನಾಗಿ ಕೆಲಸ ನಿರ್ವಹಿಸುತ್ತಿದ್ದ ಎಸ್ ಎಸ್ ಜಯಣ್ಣ ಕೋವಿಡ್-19 ವೈರಸ್ಗೆ ತುತ್ತಾಗಿದ್ದು ತೀವ್ರ ಅಸ್ವಸ್ಥರಾಗಿ ಶುಕ್ರವಾರ ರಾತ್ರಿ ಅಸುನೀಗಿದ್ದಾರೆ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ಪದವಿ ಪೂರ್ವ ಜಿಲ್ಲಾ ಉಪನಿರ್ದೇಶಕರಾದ ಎಚ್ ಕೆ ನರಸಿಂಹಮೂರ್ತಿ ಅವರು 10 ವರ್ಷದ ಬಾಲಕನಿಂದ ಪತ್ರಿಕೆಗಳನ್ನು ಮನೆ ಮನೆಗೆ ಹಂಚುತ್ತಿರುವ ಪಟ್ಟು ಸ್ನಾತಕೋತ್ತರ ಪದವಿ ಪಡೆದು ಪ್ರಜಾವಾಣಿ ವರದಿಗಾರನಾಗಿ ಕೆಲಸ ನಿರ್ವಹಿಸುತ್ತಿದ್ದ ಜಯಣ್ಣ ತುಂಬಾ ಸರಳ ವ್ಯಕ್ತಿತ್ವ ಹೊಂದಿದ್ದವರು ಬಡತನದ ಬೇಗೆಯಲ್ಲಿ ಅರಳಿದ ಈ ವ್ಯಕ್ತಿ ಸ್ನೇಹ ಜೀವಿಯಾಗಿ 25 ವರ್ಷಗಳ ಕಾಲ ಪೇಪರ್ ವಿತರಣೆ ನಡೆಸಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದರು ಪೇಪರ್ ಹಂಚುವ ಜೊತೆಯಲ್ಲೇ ಎಂಎ ಅರ್ಥಶಾಸ್ತ್ರ ಸ್ನಾತಕೋತ್ತರ ಪದವಿ ಮಾಡಿ 100 ಮಕ್ಕಳಿಗೆ ಉಪನ್ಯಾಸ ನಡೆಸಿ ಉತ್ತಮ ಶಿಕ್ಷಕನಾಗಿ ಗುರುತಿಸಿಕೊಂಡಿದ್ದರು ಇಂತಹ ವ್ಯಕ್ತಿಯ ಅಕಾಲಿಕ ಮರಣ ತೀವ್ರ ನೋವು ತಂದಿದೆ ಎಂದರು ಪ್ರತಿಭೆ ಇತ್ತು ಬೆಳಿಗ್ಗೆ ಎದ್ದು 4:30-5 ಗಂಟೆಗೆ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಪೇಪರ್ ಹಾಕೋನು ಅವನೇ ಮನೆ ಮನೆಗೆ ಕೊಂಡೊಯ್ಯೋನು ಎಷ್ಟೋ ಜನರು ಅವನಿಗೆ ಹಣ ಕೂಡ ಕೊಡಬೇಕಾಗುತ್ತೆ ಅದೆಲ್ಲಕ್ಕಿಂತ ಹೆಚ್ಚಿನದಾಗಿ ದೇವಸ್ಥಾನದ ಹತ್ರ ಮದುವೆ ಅನ್ನೋ ವಿಚಾರಕ್ಕೆ ಬಂದಾಗ ಅಂಜನಪ್ಪನವರು ಅನೇಕ ಸ್ಪಷ್ಟವಾದ ನೇರವಾದ ನಿರ್ಧಾರವನ್ನು ಹೇಳಿದರು ಆತನಿಗೆ ಹಂಗಿದ್ರು ಅಣ್ಣ ದಯವಿಟ್ಟು ನೀವು ಬರಲೇಬೇಕು ಅಂತಂದಾಗ ಬಂದರು ಪಾಪ ಅವರು ಬಂದು ತುಂಬ ಸಂತೋಷದಿಂದ ಆಶೀರ್ವಾದ ಮಾಡಿದ್ರು ಮತ್ತು ಮುತ್ತಿನಂಗೆ ಮಗುನೂ ಕೂಡ ಜನಿಸ್ತು ಎಲ್ಲಕ್ಕಿಂತ ಹೆಚ್ಚಿನದಾಗಿ ಗುಬ್ಬಿ ತಾಲೂಕಿನಲ್ಲಿ ಜಯಣ್ಣನನ್ನು ಬೆಳಕಿಗೆ ತಂದಂತಹ ಪುಣ್ಯಾತ್ಮ ಅವ್ರ ಚಿಕ್ಕಪ್ಪ ಅದನ್ನು ಖಂಡಿತ ಅವನು ಮರ್ತಿರಲಿಲ್ಲ ನಮ್ಮ ಚಿಕ್ಕಪ್ಪ ನನ್ನನ್ನು ಯಾವುದರಲ್ಲೂ ಹೊಡೆದರೂ ಕೂಡ ನನಗೆ ಬೇಜಾರಿಲ್ಲ ಸರ್ ನನಗೆ ಅವರು ದೇವ್ರ ಸಮಾನ ಅಂತಲೇ ಹೇಳ್ತಾ ಇದ್ದ ನನಗೆ ತುಂಬ ದುಃಖ ಉಕ್ಕಿ ಬರೋದು ಯಾಕಂತಂದರೆ ಅವ್ರ ಚಿಕ್ಕಪ್ಪನ ಬಗ್ಗೆ ಅವನು ಇಟ್ಕೊಂಡಿದ್ದಂತಹ ಅಪಾರವಾದ ಗೌರವ ಅಪಾರವಾದ ಭಾವನೆ ಆಮೇಲೆ ನಮ್ಮ ಚಿಕ್ಕಪ್ಪನ ಆರೋಗ್ಯ ಚೆನ್ನಾಗಿರಲಿ ಸರ್ ನಮ್ಮ ಚಿಕ್ಕಪ್ಪನ ಕುಟುಂಬ ಚೆನ್ನಾಗಿರಲಿ ಸರ್ ಅಂತ ತುಂಬ ಭಾವನಾತ್ಮಕವಾಗಿ ಇನ್ನು ಈ ಕಾರ್ಯಕ್ರಮದಲ್ಲಿ ಸಾಹಿತಿ ರಾಜೇಶ್ ಗುಬ್ಬಿ ಸಾಮಾಜಿಕ ಕಾರ್ಯಕರ್ತ ನಾಗಸಂದ್ರ ವಿಜಯ್ ಕುಮಾರ್ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಅಂಜಿನಪ್ಪ ಸೇರಿದಂತೆ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಭಾಗವಹಿಸಿದ್ದರು ತಿಪಟೂರಿನಲ್ಲಿ ಉಪವಿಭಾಗಾಧಿಕಾರಿ ಕೆಆರ್ ನಂದಿನಿ ರವರು 74ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿದರು ತಿಪಟೂರಿನಲ್ಲಿ ಸರಳ ಹಾಗೂ ಸಂಭ್ರಮದ 74ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು ಧ್ವಜಾರೋಹಣ ನೆರವೇರಿಸಿ ಪಥಸಂಚಲನ ಸ್ವೀಕರಿಸಿ ಮಾತನಾಡಿದ ತಿಪಟೂರು ಉಪವಿಭಾಗಾಧಿಕಾರಿ ಕೆಆರ್ ನಂದಿನಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಅನೇಕ ಮಹನೀಯರ ಬಲಿದಾನದಿಂದ ದೊರೆತ ಸ್ವಾತಂತ್ರ್ಯವನ್ನ ಭಾರತವನ್ನ ಉತ್ತಮವಾಗಿ ಮುನ್ನಡೆಸಬೇಕಾಗಿರುವುದು ಪ್ರತಿ ಭಾರತೀಯನ ಕರ್ತವ್ಯ ವಿಶ್ವಕ್ಕೆ ಮಾದರಿಯಾದ ಅನೇಕ ಸಾಧನೆಯನ್ನ ಭಾರತ ಸಾಧಿಸಿದೆ ದೇಶದ ಭಕ್ತಿ ಪ್ರತಿಯೊಬ್ಬರ ಕರ್ತವ್ಯವಾಗಬೇಕು ಸೈನಿಕರು ಗಡಿಯಲ್ಲಿ ದೇಶಭಕ್ತಿಯಿಂದ ಹೋರಾಡಿದರೆ ನಾವು ಆತಂತರಿಕವಾಗಿ ನಮ್ಮ ಕರ್ತವ್ಯವನ್ನ ಪಾಲಿಸಿದರೆ ಅದೇ ದೇಶಭಕ್ತಿ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಸಕ ಬಿಸಿ ನಾಗೇಶ್ ಅನೇಕ ಮಹನೀಯರ ತ್ಯಾಗ ಬಲಿದಾನದಿಂದ ಬಂದ ಸ್ವಾತಂತ್ರ್ಯ ನಮ್ಮ ಸ್ವಾಭಿಮಾನ ಸ್ವಾವಲಂಬಿ ಭಾರತದ ಕನಸು ಅವರ ಕನಸು ನನಸಾಗಬೇಕಾದರೆ ಆತ್ಮನಿರ್ಭರ ಭಾರತ ನಿರ್ಮಾಣವಾಗಬೇಕು ಭಾರತ ವಿಶ್ವದಲ್ಲೇ ಶ್ರೇಷ್ಠವಾದ ಸಂಸ್ಕೃತಿ ಪರಂಪರೆ ಇದೇ ನಮ್ಮ ಪರಂಪರೆಯ ಭಾರತೀಯ ಆತ್ಮಶಕ್ತಿಯಾಗಿದ್ದು ಅನೇಕ ಪರಿಕೀಯರ ದಾಳಿಗಳಾದರೂ ಭಾರತೀಯರ ಆತ್ಮಶಕ್ತಿಯ ಜಾಗೃತಿಯಿಂದಾಗಿ ಭಾರತ ವಿಶ್ವಕ್ಕೆ ದಾರಿ ತೋರುವ ಶಕ್ತಿ ಹೊಂದಿದ್ದು ಮೇಘಾಲಯ ಶಿಕ್ಷಣ ಪದ್ಧತಿಯ ಮೂಲಕ ಭಾರತೀಯರ ದೇಶಭಕ್ತಿ ಕುಂದಿಸುವ ಪ್ರಯತ್ನ ನಡೆಸಿದರೂ ನಮ್ಮ ಪರಂಪರೆ ನಮ್ಮ ಶಕ್ತಿಯಾಗಿ ಉಳಿದಿದೆ ಎಂದು ತಿಳಿಸಿದರು ಒಂದು ವಿಷಯವಂತೂ ನಮ್ಮೆಲ್ಲರಿಗೂ ತಿಳಿದಿರೋದೇ ಇಷ್ಟು ದಿನ ಏನು ಸ್ವಾತಂತ್ರ್ಯೋತ್ಸವ ಆಚರಿಸ್ತಾ ಇದ್ವಿ ಆ ಸ್ವಾತಂತ್ರ್ಯೋತ್ಸವಕ್ಕೂ
ಇಂದು ನಾವು ಆಚರಿಸ್ತಾ ಇರೋ ಸ್ವಾತಂತ್ರ್ಯೋತ್ಸವಕ್ಕೂ ಸ್ವಲ್ಪ ಭಿನ್ನತೆ ಇದೆ. ಇಡೀ ಮೈದಾನದ ತುಂಬ ಚಿಕ್ಕ ಪುಟ್ಟ ಮಕ್ಕಳು ಪುಟಾಣಿ ಮಕ್ಕಳು ಒಂದು ಎರಡು ವಾರದಿಂದ ತಾಲೀಮು ನಡೆಸಿ ಹಲವಾರು ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಮಾಡ್ತಾ ಇದ್ರು. ಹಲವಾರು ತುಕಡಿಗಳಲ್ಲಿ ಪರೇಡ್ ನಡೀತಾ ಇತ್ತು. ಎಲ್ಲರೂ ಸಹ ಸಂತೋಷದಿಂದ ಉಲ್ಲಾಸದಿಂದ ನಾವು ನಮ್ಮ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ವಿ ಇಷ್ಟು ವರ್ಷ. ಆದರೆ ಇವತ್ತಿನ ದಿನ ಸ್ವಲ್ಪ ಸಮಯ ಬದಲಾಗಿದೆ. ಕಾರಣ ಇಷ್ಟೇ, ಇವತ್ತು ನಾವು ಹೇಗೆ ಹಿಂದೆ ಹೊರಗಡೆಯಿಂದ ಬಂದಂಥ ಶತ್ರುವಾದ ಬ್ರಿಟಿಷರನ್ನು ಅನ್ಯ ಆಳ್ವಿಕೆಯನ್ನು ಹೋರಾಡಿ ಗೆದ್ವೋ ಅದೇ ರೀತಿ ಇವತ್ತು ನಮಗೆ ಎದುರಾಗಿರುವ ಒಂದು ಹೊಸ ಶತ್ರು ಅಂತಲೇ ಭಾವಿಸ್ಬೋದಾದ ಕೊರೋನಾ ವೈರಸ್ ಇವತ್ತು ನಮ್ಮ ಮುಂದೆ ಇದೆ. ಸೊ ಹಾಗಾಗಿ ಅದರ ವಿರುದ್ಧ ಹೋರಾಡಬೇಕಾಗಿರೋದ್ರಿಂದ ಸರಳವಾಗಿ ಆದರೆ ಅಷ್ಟೇ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಚಂದ್ರಶೇಖರ್, ಇಒ ಸುದರ್ಶನ್, ತಾಲೂಕು ಪಂಚಾಯಿತಿ ಡಿವೈಎಸ್ಪಿ ಚಂದನ್ ಕುಮಾರ್, ಅಧ್ಯಕ್ಷ ಶಿವಸ್ವಾಮಿ, ಎಪಿಎಂಸಿ ಅಧ್ಯಕ್ಷ ಬಜಗುರು ಮಂಜುನಾಥ್, ಪೌರಾಯುಕ್ತರಾದ ಉಮಾಶಂಕರ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿ ನಾರಾಯಣ ಮುಂತಾದವರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಜಿಲ್ಲಾಡಳಿತ ವತಿಯಿಂದ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ವತಿಯಿಂದ ನಗರದ ಸರ್ಲೆಮ್ಮೆ ಕ್ರೀಡಾಂಗಣದಲ್ಲಿ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಆಚರಣೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು, ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂತಹ ಮಹನೀಯರನ್ನು ಸ್ಮರಿಸುವಂತಹ ಸುದಿನವಿದು. ಈ ಒಂದು ದಿನಕ್ಕೆ ಸೀಮಿತವಾಗಬಾರದು, ಅದು ನಿರಂತರವಾಗಿರಬೇಕು. ಗಾಂಧೀಜಿಯವರ ರಾಮರಾಜ್ಯ ಕನಸು ನನಸು ಮಾಡಬೇಕಿದೆ. ಅನೇಕ ಚಳುವಳಿ ಮೂಲಕ ಈ ಸ್ವಾತಂತ್ರ್ಯ ದೊರೆತಿದ್ದು ಮಹನೀಯರ ಹೋರಾಟದ ಫಲವಾಗಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗ್ತಿದೆ. ಅದನ್ನು ನಾವು ಅರ್ಥಪೂರ್ಣವಾಗಿಸಬೇಕು. ಜಗತ್ತಿನಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿಯ ನಡುವೆಯೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಧೃತಿಗೆಡದೆ ಎದುರಿಸಿ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ. ಕೊರೋನಾ ವಾರಿಯರ್ಸ್ಗಳಾಗಿ ಕೆಲಸ ಮಾಡುತ್ತಿರುವ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಜಿಲ್ಲೆಯಲ್ಲಿ ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ಬೆಳೆಯಲಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಒಂದರಲ್ಲೇ 5,000 ಎಕರೆ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆಯಲಾಗುತ್ತಿದೆ. ಈ ಹಣ್ಣು ತರಕಾರಿಗಳನ್ನು ಒಂದೆಡೆ ಕೂಡಿ ಇಡಲಿಕ್ಕೆ ಗೋದಾಮುಗಳನ್ನು ನಿರ್ಮಿಸಲಾಗುತ್ತದೆ. ಇನ್ನು ಜಿಲ್ಲೆಯು ಶೈಕ್ಷಣಿಕ ಅಭಿವೃದ್ಧಿ ಹೊಂದಿದ್ದು ಅದಕ್ಕೆ ಉತ್ತಮ ನಿದರ್ಶನ ಇತ್ತೀಚೆಗೆ ಹೊರಬಂದ SSLC ಫಲಿತಾಂಶ. ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿ ಜಿಲ್ಲೆ ನಿಂತಿದೆ. ಈ ಸಾಧನೆಗೆ ಶ್ರಮಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಅಧಿಕಾರಿಗಳಿಗೆ, ಜಿಲ್ಲಾಡಳಿತಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬದು ನಿರ್ಮಾಣ ಕಾರ್ಯವಾಗುತ್ತಿದ್ದು ಅದರೊಂದಿಗೆ ಪ್ರತಿಯೊಬ್ಬರು ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ಈಗಾಗಲೇ 5,000 ಸೈಟ್ಗಳನ್ನು ವಿತರಿಸಲಾಗಿದೆ ಎಂದರು. ಇವರು ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಅಂತ ಹೇಳಿದರು. ಇದನ್ನ ಪಡೆದೇ ತೀರುತ್ತೇನೆ ಅಂತ ಕೂಡ ಹೇಳಿದರು. ಏನು 565 ಸಣ್ಣ ಪುಟ್ಟ ಸಂಸ್ಥಾನಗಳಾಗಿ ಹರಿದು ಹಂಚಿ ಹೋಗಿದ್ದಂತಹ ಭಾರತ ದೇಶ, ಅದನ್ನೆಲ್ಲವನ್ನು ಕೂಡ ಒಗ್ಗೂಡಿಸಿ ಭಾವೈಕ್ಯತೆಯ ಭಾರತಕ್ಕೆ ಒಂದು ಸ್ಫೂರ್ತಿಯನ್ನು ತುಂಬಿದಂತಹ ಮಹಾನ್ ನಾಯಕರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ದೇಶ ಪ್ರೇಮಿ ಭಗತ್ ಸಿಂಗ್ ರವರ ಬಗ್ಗೆ ಕೂಡ ನಾವು ಸ್ಮರಣೆ ಮಾಡಬೇಕಾಗ್ತದೆ. ಅವರು ನೇಣುಗೊಂಬ ಹತ್ತಕ್ಕಿಂತ ಮುಂಚೆ ಕೂಡ ನನ್ನ ಅಂತಿಮ ಇಚ್ಛೆ ಏನೆಂದ್ರೆ ನನಗೆ ಮತ್ತೆ ಜನ್ಮ ಲಭಿಸಲಿ ಮತ್ತು ಮಾತೃಭೂಮಿಗೆ ಇನ್ನೂ. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಚಿಕ್ಕನರಸಿಂಹಯ್ಯ, ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದ ಬಚ್ಚೇಗೌಡ, ತಾಲೂಕು ಪಂಚಾಯತಿ ಅಧ್ಯಕ್ಷ ರಾಮಸ್ವಾಮಿ, ಜಿಲ್ಲಾಧಿಕಾರಿ ಆರ್ಲತಾ, ಸಿಇಒ ಫೌಜಿಯಾತನರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬೆಂಗಳೂರು ಗಲಭೆಗೆ ನೈತಿಕ ಹೊಣೆ ಹೊತ್ತು ಗೃಹ ಸಚಿವರು ರಾಜೀನಾಮೆ ನೀಡಬೇಕೆಂದು ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಇಂತಿಯಾಜ್ ಅಹಮದ್ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಗಲಭೆ ಗುಪ್ತದಳ ಮತ್ತು ಪೊಲೀಸ್ ಇಲಾಖೆಗೆ ವೈಫಲ್ಯವೇ ಕಾರಣ. ಅದರಿಂದ ಗೃಹ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಇಂತಿಯಾಜ್ ಅಹಮದ್ ಒತ್ತಾಯಿಸಿದ್ದಾರೆ. ಈ ಸಂಬಂಧದ ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಗಲಭೆ ನಡೆಯುತ್ತಿದೆ ಎಂಬುದರ ಬಗ್ಗೆ ಗುಪ್ತದಳ ಇಲಾಖೆಗೆ ಮಾಹಿತಿ ಇರಲಿಲ್ಲವೇ ಎಂದು ಪ್ರಶ್ನಿಸಿರುವ ಅವರು, ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ವಹಿಸುವುದರಿಂದ ಇಂತಹ ಘಟನೆಗಳು ನಡೆಯುತ್ತಿವೆ. ಆದ್ದರಿಂದ ಗೃಹ ಇಲಾಖೆ ಹೊಣೆ ಹೊತ್ತ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ.
ಘಟನೆಯಲ್ಲಿ ಪೊಲೀಸರು ಪತ್ರಕರ್ತರ ಮೇಲೆ ಹಲ್ಲೆಯಾಗಿದೆ. ಕಾಂಗ್ರೆಸ್ ಶಾಸಕರ ಮನೆಯು ಬೆಂಕಿಗೆ ಆಹುತಿಯಾಗಿದೆ. ಇಂತಹ ಗೋರಾತಿ ಘೋರ ಗಲಭೆ ಬಗ್ಗೆ ಸರ್ಕಾರ ಕೂಡಲೇ ತನಿಖೆ ನಡೆಸಬೇಕು, ಪ್ರಕರಣದ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಗಲಭೆಯಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡಿದ ಪುಂಡರ ವಿರುದ್ಧ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಗುಪ್ತದಳ ಮತ್ತು ಪೊಲೀಸರು ಹೆಚ್ಚು ಕಾರ್ಯಪ್ರವೃತ್ತರಾಗಿ ರಾಜ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಗಲಭೆ ಮಾಡಿರೋರು ಯಾರೇ ಇರಲಿ, ಅವರ ಮೇಲೆ ದಯಾ ದಾಕ್ಷಿಣ್ಯವಿಲ್ಲದೆ ಕಠಿಣ ಕ್ರಮವನ್ನು ಜರುಗಿಸಬೇಕು ಎಂದು ನಾನು ಸರ್ಕಾರಕ್ಕೆ ಕೇಳಿಕೊಳ್ತೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪತ್ರಕರ್ತರಿಗೆ ಭದ್ರತೆ ಇಲ್ಲ, ಪೊಲೀಸರಿಗೆ ಭದ್ರತೆ ಇಲ್ಲ, ಜನಪ್ರತಿನಿಧಿಗಳಿಗೆ ಭದ್ರತೆ ಇಲ್ಲ. ಶಾಸಕನ ಮನೆ ಮೇಲೇ ಹಲ್ಲೆ ಆಗುತ್ತೆ, ಪೊಲೀಸರ ಮೇಲೇ ಹಲ್ಲೆ ಆಗುತ್ತೆ, ಪೊಲೀಸ್ ಸ್ಟೇಷನ್ ಮೇಲೇ ಹಲ್ಲೆ ಆಗುತ್ತೆ. ಈಗ ಎಲ್ಲರಿಗೆ ಭದ್ರತೆ ಕೊಡುವಂಥ ಪೊಲೀಸ್ ಸ್ಟೇಷನ್ ಮೇಲೇ ಹಲ್ಲೆ ನಡೀತದೆ ಅಂತ ಹೇಳಿದಾಗ ಇದು ಎಂಥ ಗುಂಡಾ ರಾಜ್ಯ ನಡೀತಾ ಇದೆ. ಇದ್ರಿಗೆ ನಾನು ಇದು ಪೊಲೀಸರ ಮತ್ತು ಗುಪ್ತದಳದ ಕರ್ತವ್ಯ ನಿರ್ಲಕ್ಷ್ಯದಿಂದ ಆಗಿರುವಂಥ ಗಲಭೆ ಅಂತ ನಾನು ಭಾವಿಸ್ತೀನಿ. ಅದರಿಂದ ಈ ಹೊಣೆಗಾರಿಕೆ ಪೊಲೀಸ್ ಇಲಾಖೆಯವರು ಮತ್ತು ಹೋಮ್ ಡಿಪಾರ್ಟ್ಮೆಂಟ್ ಹೋಮ್ ಮಿನಿಸ್ಟರು ಇದು ಮಾಡಿಕೊಂಡು ಕೂಡಲೇ ಹೋಮ್ ಮಿನಿಸ್ಟರ್ ಬೊಮ್ಮಯ್ಯವರು ರಾಜೀನಾಮೆ ಕೊಡಬೇಕು. ಬೆಂಗಳೂರಿನಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ತುಮಕೂರಿನಲ್ಲಿ ಪತ್ರಕರ್ತರು ಪ್ರತಿಭಟನೆ ನಡೆಸಿದರು. ಇತ್ತೀಚೆಗೆ ಬೆಂಗಳೂರಿನ ಡಿಜೆ ಹಳ್ಳಿ ಹಾಗೂ ಕೆಜಿ ಹಳ್ಳಿ ಗಲಭೆ ವೇಳೆ ವರದಿ ಮಾಡಲು ತೆರಳಿದ್ದ ಪತ್ರಕರ್ತರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ತುಮಕೂರಿನಲ್ಲಿ ಪತ್ರಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಚೀನಿ ಪುರುಷೋತ್ತಮ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಈ ವೇಳೆ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಚೀನಿ ಪುರುಷೋತ್ತಮ್ ಮಾತನಾಡಿ, ವರದಿ ಮಾಡಲು ಹೋದ ಪತ್ರಕರ್ತರ ಮೇಲೆ ನಡೆದಿರುವ ಹಲ್ಲೆಯನ್ನು ತುಮಕೂರು ಜಿಲ್ಲಾ ಪತ್ರಕರ್ತರ ಸಂಘ ತೀವ್ರವಾಗಿ ಖಂಡಿಸುತ್ತದೆ, ಪತ್ರಕರ್ತರಿಗೆ ಸರ್ಕಾರ ಸೂಕ್ತ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿದರು. ಈ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿರುವ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಈ ವೇಳೆ ತುಮಕೂರು ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ರಂಗರಾಜ್, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸಿಎಸ್ ಕುಮಾರ್ ಚೇಲೂರು, ರಂಗನಾಥ್ ಕೊಂತಿಹಳ್ಳಿ, ಈಶ್ವರ್ ಮಂಜುನಾಥ್, ಯೋಗೇಶ್, ಮಾಜಿ ಪ್ರಧಾನ ಕಾರ್ಯದರ್ಶಿ ಪಿಡಿ ಈರಣ್ಣ ಸೇರಿದಂತೆ ಹಲವಾರು ಪತ್ರಕರ್ತ ಮತ್ತು ಸದಸ್ಯರು ಹಾಜರಿದ್ದರು. ಗುಬ್ಬಿಯಲ್ಲಿ ಕೊರೋನಾ ವಾರಿಯರ್ಸ್ ಗಳನ್ನ ಅಭಿನಂದಿಸುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ಗುಬ್ಬಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತಿ ಹಾಗೂ ಪಟ್ಟಣ ಪಂಚಾಯತಿ ವತಿಯಿಂದ ಆಯೋಜಿಸಿದ್ದ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿದ ತಹಶೀಲ್ದಾರ್ ಪ್ರದೀಪ್ ಹಿರೇಮಠ್ ಅವರು ಮಾತನಾಡಿ, ತಾಲೂಕಿನ ಸಾರ್ವಜನಿಕರು ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಧರಿಸುವ ಮೂಲಕ ನಿರ್ವಹಿಸಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ಕೊರೋನಾ ಓಡಿಸಲು ಸಹಕರಿಸಿ ಎಂದು ಕರೆ ನೀಡಿದರು. ಕೊರೋನಾ ನಡುವೆ ನಾವು ಜೀವನ ನಡೆಸಬೇಕಾದ ಸ್ಥಿತಿ ಇಂದಿನ ದಿನಗಳಲ್ಲಿ ಬಂದೊದಗಿದೆ. ಸಾರ್ವಜನಿಕರು ಕೊರೋನಾಗೆ ಹೆದರುವ ಅವಶ್ಯಕತೆ ಇಲ್ಲ. ಕೆಲ ಜಾಗೃತಿಗಳನ್ನು ವಹಿಸಿ ಚಿಕಿತ್ಸೆ ಪಡೆದರೆ ಗುಣಮುಖರಾಗಬಹುದು. ಯಾವುದೇ ಕಾರಣಕ್ಕೂ ಕೊರೋನಾ ಗುಣಲಕ್ಷಣಗಳು ಕಂಡೊಡನೆ ಸಮೀಪದ ಆಸ್ಪತ್ರೆಗೆ ಭೇಟಿ ಮಾಡಿ ಸೂಕ್ತ ಚಿಕಿತ್ಸೆ ಪಡೆಯುವುದು ಉತ್ತಮ ಎಂದರು. ಕಮರ್ಷಿಯಲ್ ಆಕ್ಟಿವಿಟಿ ಅಂತ ಹೇಳಿ ಬಂದು ನಮ್ಮನ್ನೇ ಆಳಿ ನಮ್ಮನ್ನೆಲ್ಲ ಗುಲಾಮರನ್ನಾಗಿ ಮಾಡಿದರು. ವರ್ಗೀಯರು ಅಧೀನಕ್ಕೆ ಒಳಪಟ್ಟು ನಾವೆಲ್ಲ ಸ್ವಾತಂತ್ರ್ಯಕ್ಕೆ ಹಲವು ವರ್ಷಗಳು ಹೋರಾಟ ಮಾಡಬೇಕಾಗಿ ಬಂತು. ನಿರಂತರ ಏರುಗೀರು ಕಂಡಿರುವ ನಮ್ಮ ಹೋರಾಟ ಸಂಘರ್ಷದ ವಿಶ್ವಗಾಥೆ ಹೇಳೋದಕ್ಕೆ ಹಲವು ಗಂಟೆಗಳು ಬೇಕಾಗುತ್ತದೆ. ಭಾರತ ಮೊದಲ ಸ್ವತಂತ್ರ ಹೋರಾಟ ಧಾರ್ಮಿಕ ಚಳುವಳಿಯಿಂದ ಶುರುವಾಗಿ ಭಾರತ ಬಿಟ್ಟು ತೊಲಗಿ ಚಳುವಳಿವರೆಗೂ ಹಬ್ಬದ ಈ ಸ್ವತಂತ್ರ ಹೋರಾಟ ಎಷ್ಟು ಸ್ಮರಿಸಿದರೂ ಸಾಲದು. ಇದೇ ಸಂದರ್ಭದಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಪರಮೇಶ್ವರಪ್ಪ ಅವರಿಗೆ ಸನ್ಮಾನಿಸಲಾಯಿತು.
ಕೊರೋನಾ ವಾರಿಯರ್ಸ್ಗಳಾದ ಆಶಾ ಕಾರ್ಯಕರ್ತೆಯರು, ಪೊಲೀಸರು, ಆಂಬ್ಯುಲೆನ್ಸ್ ಚಾಲಕರು, ವೈದ್ಯರು, ಪೌರ ಕಾರ್ಮಿಕರಿಗೆ ಸನ್ಮಾನಿಸಲಾಯಿತು. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಪಂಚಾಯತಿ ಅಧ್ಯಕ್ಷ ಅನಸೂಯ ನರಸಿಂಹಮೂರ್ತಿ ಅವರು ವಹಿಸಿಕೊಂಡಿದ್ದರು. ಈ ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಗನ್ನಾಥ್, ನವ್ಯಬಾಬು, ಯಶೋದಮ್ಮ, ಪಟ್ಟಣ ಪಂಚಾಯತಿ ಸದಸ್ಯರಾದ ಮೋಹನ್, ಮೊಹಮ್ಮದ್ ಸಾದಿಕ್, ಕೃಷ್ಣಮೂರ್ತಿ, ಅಣ್ಣಪ್ಪ ಸ್ವಾಮಿ, ರೇಣುಕಾ ಪ್ರಸಾದ್, ಶಿವಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಹುತಾತ್ಮ ಯೋಧರ ನೆನಪಿನಲ್ಲಿ ಬಿಜೆಪಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ರಾಷ್ಟ್ರಸ್ಥಾನ ರಕ್ತನಿಧಿ ಇವರ ಸಹಯೋಗದೊಂದಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ಹುತಾತ್ಮ ಯೋಧರ ನೆನಪಿನಲ್ಲಿ ಜನತಾ ಪಾರ್ಟಿಯಿಂದ 8ನೇ ಬಾರಿ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಜನತಾ ಪಾರ್ಟಿ ಮುಖಂಡರು ಚಾಲನೆ ನೀಡಿದರು. ತದನಂತರ ಜನತಾ ಪಾರ್ಟಿಯ ಮುಖಂಡರು ಹಾಗೂ ಸಮಾಜ ಸೇವಕರಾದ ಎಸ್ಆರ್ಎಸ್ ದೇವರಾಜ್ ಅವರು ಮಾತನಾಡಿ, ಭಾರತೀಯ ಜನತಾ ಪಾರ್ಟಿಯಿಂದ ಚಂದ್ರಶೇಖರ್ ಆಜಾದ್ ಜನ್ಮದಿನದ ಅಂಗವಾಗಿ ಹಾಗೂ ನಮ್ಮ ದೇಶದ ಹುತಾತ್ಮರ ನೆನಪಿಗಾಗಿ ಸತತವಾಗಿ 8ನೇ ಬಾರಿ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರವನ್ನ ನಡೆಸಿದ್ದೇವೆ. ಅದೂ ಅಲ್ಲದೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಸಹ ಇಂದಿನ ದಿನ ಬಹಳಷ್ಟು ಯೂನಿಟಿಗಳನ್ನ ತರುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅದೂ ಅಲ್ಲದೆ ಕೊರೋನಾ ಸಂದರ್ಭದಲ್ಲಿ ಯಾವುದೇ ತರಹ ಬ್ಲಡ್ ಬ್ಯಾಂಕ್ಗಳಲ್ಲಿ ಬ್ಲಡ್ ಇಲ್ಲದಿರುವ ಕಾರಣ ನಮ್ಮ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಸೈನಿಕರಿಗೆ ಹಾಗೂ ಬಡವರಿಗೆ ಉಪಯೋಗವಾಗುತ್ತದೆ. ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಮುಖಂಡರಿಂದ ಹಿಡಿದು ಸದಸ್ಯರವರೆಗೆ ರಕ್ತದಾನವನ್ನ ಮಾಡುತ್ತಿದ್ದೇವೆ. ಇದರಿಂದ ಇವತ್ತಿನ ದಿನ 800-900 ಯೂನಿಟ್ಗಳನ್ನ ಬರುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಎಂದು ದೇವರಾಜ್ ಅವರು ತಿಳಿಸಿದ್ದಾರೆ. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿರಾದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ನಡೆಯಿತು. ಶಿರಾ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿ ರವರ ಅಧ್ಯಕ್ಷತೆಯಲ್ಲಿ ನಡೆದ 2020-21 ಹಣಕಾಸು ವರ್ಷದ 1ನೇ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತಾಲೂಕು ಆಡಳಿತದಲ್ಲಿನ ಹುಳುಕುಗಳು ಬಹಿರಂಗಗೊಂಡವು. ಕುಡಿಯುವ ನೀರಿನ ಯೋಜನೆಯಲ್ಲಿನ ಅನುಷ್ಠಾನದಲ್ಲಿ ಲೋಪಗಳು, ವಸತಿ ಯೋಜನೆ ಜಾರಿಯಲ್ಲಿನ ವಿಳಂಬ, ಅರಣ್ಯ ಇಲಾಖೆ ಕಾರ್ಯಕ್ರಮಗಳಲ್ಲಿನ ಅಸಮರ್ಪಕ ಕಾಮಗಾರಿಗಳು, ಪಿಡಬ್ಲ್ಯೂಡಿ ರಸ್ತೆ ಕಾಮಗಾರಿಗಳಲ್ಲಿನ ಸುದೀರ್ಘ ವಿಳಂಬ, ವಯಸ್ಕರ ಶಿಕ್ಷಣ ಇಲಾಖೆಯ ತಾಳಮೇಳ ಇಲ್ಲದೆ ಅಂಕಿ ಅಂಶಗಳು, ಹೀಗೆ ಬಹುತೇಕ ಸರ್ಕಾರಿ ಇಲಾಖೆಗಳಲ್ಲಿನ ಕರ್ತವ್ಯ ಲೋಪಗಳನ್ನ ಸಚಿವ ಜೆಸಿ ಮಾಧುಸ್ವಾಮಿರವರು ಒಂದೊಂದಾಗಿ ಹೊರಹಾಕಿದ್ದು ಗಮನ ಸೆಳೆಯುವಂತಿತ್ತು. ಉದ್ಯೋಗ ಖಾತರಿ ಯೋಜನೆಯಡಿ ಗ್ರಾಮೀಣ ರಸ್ತೆ ಕಾಮಗಾರಿ, ಶಾಲಾ ಕಾಂಪೌಂಡ್ಗಳ ನಿರ್ಮಾಣ, ಆಟದ ಮೈದಾನಗಳ ಅಭಿವೃದ್ಧಿಪಡಿಸುವಂತೆ ಸೂಚಿಸಿದರು. ಕುಡಿಯುವ ನೀರು ಯೋಜನೆಯಡಿ ಬೇಕಾಬಿಟ್ಟಿ ಎಲ್ಲೆಂದರಲ್ಲಿ ಸಿಸ್ಟಂಗಳನ್ನ ನಿರ್ಮಿಸಿ ನಿರುಪಯುಕ್ತ ಸ್ಥಿತಿಯಲ್ಲಿ ಇಟ್ಟಿರುವುದನ್ನು ಖಂಡಿಸಿ ಸಚಿವರು ಇಂತಹ ದುಡ್ಡು ಹೊಡೆಯುವ ಕಾಮಗಾರಿಗಳು ಇನ್ನು ಮುಂದೆ ನಡೆಯಬಾರದು ಎಂದು ಅಧಿಕಾರಿಗಳು ನಿರ್ಧರಿಸಿದರು. ಪರಿಶೀಲನಾ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪೇಸ್ವಾಮಿಯವರು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಲತಾ ರವಿಕುಮಾರ್, ತಾಲೂಕು ತಹಶೀಲ್ದಾರ್ ನಾಹಿದ್ ಜಮ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ರಮೇಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಮೋಹನ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳಾದ ಬಿಸಿ ಜಯಪ್ರಕಾಶ್, ರಾಮಕೃಷ್ಣಪ್ಪ ಸೇರಿದಂತೆ ಹಲವಾರು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ತಿಪಟೂರಿನಲ್ಲಿ 1.5 ಕೋಟಿ ವೆಚ್ಚದಲ್ಲಿ ಬಿಜೆಪಿ ತಾಲೂಕು ಶಾಖೆಯ ನೂತನ ಕಾರ್ಯಾಲಯದ ಶಂಕುಸ್ಥಾಪನೆಯನ್ನು ಶಾಸಕ ಬಿಸಿ ನಾಗೇಶ್ ನೆರವೇರಿಸಿದರು. ನಗರದ ಶ್ರೀರೇಣುಕ ಮಂದಿರದ ಪಕ್ಕದಲ್ಲಿ 150 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಬಿಜೆಪಿ ತಾಲೂಕು ಶಾಖೆಯ ನೂತನ ಕಾರ್ಯಾಲಯದ ಶಂಕುಸ್ಥಾಪನೆ ಹಾಗೂ ಶಿಲಾನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪಕ್ಷ ಸಂಘಟನೆ ಹಾಗೂ ದೇಶ ಕಟ್ಟುವ ಉದ್ದೇಶದಿಂದ ಕಾರ್ಯಾಲಯ ಸ್ಥಾಪಿಸಲಾಗುತ್ತಿದೆ. ಬಿಜೆಪಿ ಕಾರ್ಯಾಲಯ ಕಾರ್ಯಕರ್ತರಿಗೆ ಮಂದಿರವಿದ್ದಂತೆ. ಸಮಾಜಮುಖಿಯಾದ ಜಾತ್ಯತೀತ ನಿಲುವು ಬೆಳೆಯಾಗಬೇಕು. ಪ್ರತಿಯೊಬ್ಬರು ಆತ್ಮ ಭಾವನೆಗಳೊಂದಿಗೆ ಆತ್ಮ ನಿರ್ಭರ್ ಭಾರತ ನಿರ್ಮಾಣವಾದ ಪವಿತ್ರ ಕ್ಷೇತ್ರವಾಗಬೇಕೆನ್ನುವ ದೃಷ್ಟಿಯಿಂದ ರಾಷ್ಟ್ರೀಯ ನಾಯಕರ ಕನಸಂತೆ ತಿಪಟೂರು ತಾಲೂಕಿನಲ್ಲಿ ಸುಮಾರು 1.75 ಕೋಟಿ ವೆಚ್ಚದಲ್ಲಿ ಭವ್ಯ ಹಾಗೂ ಸುಸಜ್ಜಿತ ಕಾರ್ಯಾಲಯ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ್ದು, ಈ ಕಟ್ಟಡ ಪ್ರತಿಯೊಬ್ಬ ಕಾರ್ಯಕರ್ತನ ಆಸ್ತಿ ಎಂದು ಭಾವಿಸುವಂತಾಗಬೇಕು. ಕಾರ್ಯಾಲಯ ಸ್ಥಾಪನೆಯಿಂದ ಪಕ್ಷ ಸಂಘಟನೆ ಹಾಗೂ ಹೋರಾಟಕ್ಕೆ ಸ್ಫೂರ್ತಿ ದೊರೆಯಲಿದೆ. ಬಿಜೆಪಿ ವ್ಯಕ್ತಿ ಆಧಾರಿತ ಪಕ್ಷವಲ್ಲ, ರಾಷ್ಟ್ರೀಯ ವಿಚಾರಧಾರೆಯೊಂದಿಗೆ ರಾಷ್ಟ್ರೀಯತೆಯನ್ನು ಜೀವಾಳವಾಗಿಸಿಕೊಂಡ ಪಕ್ಷ. ಆತ್ಮ ನಿರ್ಭರ್ ಭಾರತ್ ನಿರ್ಮಾಣಕ್ಕೆ ಪಣ ತೊಟ್ಟಿರುವ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನಾನು ಸೇರಿದಂತೆ ಪ್ರತಿಯೊಬ್ಬರು ಕೈಜೋಡಿಸಬೇಕಿದೆ. ಭಾರತೀಯರ ಪರಂಪರೆಯ ಪ್ರತೀಕವಾದ ರಾಮ ಮಂದಿರ ನಿರ್ಮಾಣ ಹೋರಾಟ ಕೇವಲ ರಾಜಕೀಯ ಪ್ರೇರಿತ ಹೋರಾಟವಲ್ಲ, ಆದರ್ಶ ಪುರುಷ ಶ್ರೀರಾಮನ ಇತಿಹಾಸ ಉಳಿಸುವ ಉದ್ದೇಶದಿಂದ ಬಿಜೆಪಿ ಹೋರಾಡಬೇಕಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ, ಸಂಸದ ಜಿಎಸ್ ಬಸವರಾಜ್, ಮಾಜಿ ಸಚಿವ ಸೊಗಡು ಶಿವಣ್ಣ, ಬಿಜೆಪಿ ಮಂಡಲ ಅಧ್ಯಕ್ಷ ಬಂಡೆಕಟ್ಟಿ ಸುರೇಶ್, ಮುಖಂಡರಾದ ಎಚ್ ಪಿ ದಿವಾಕರ್, ಗುಲಾಬಿ ಸುರೇಶ್, ಗಂಗಾಧರ್ ಮುಂತಾದವರು ಉಪಸ್ಥಿತರಿದ್ದರು.
ಕೊರೋನಾ ಪಾಸಿಟಿವ್ ಆಗಿ ಗುಣಮುಖರಾಗಿ ಕರ್ತವ್ಯಕ್ಕೆ ಹಾಜರಾದ ತುಮಕೂರು ನಗರ ಉಪವಿಭಾಗದ 20 ಪೊಲೀಸರನ್ನು ಎಸ್ಪಿರವರು ಅಭಿನಂದಿಸಿದರು. ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕೋವಿಡ್ ಪಾಸಿಟಿವ್ ಆಗಿದ್ದು ನಂತರ ಗುಣಮುಖರಾಗಿ ಕರ್ತವ್ಯಕ್ಕೆ ಹಾಜರಾಗಿ ಸೇವೆ ಸಲ್ಲಿಸುತ್ತಿರುವ ತುಮಕೂರು ನಗರ ಉಪವಿಭಾಗದ 20 ಜನ ಕೋವಿಡ್ ವಾರಿಯರ್ ಅವರುಗಳಿಗೆ 74ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದ ಆಚರಣೆ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಡಾ ಕೆ ವಂಶಿಕೃಷ್ಣ ಐಪಿಎಸ್ ಹಾಗೂ ಹೆಚ್ಚುವರಿ ಅಡಿಷನಲ್ ಎಸ್ಪಿ ಟಿಜೆ ಉದೇಶ್ವರವರು ಶ್ಲಾಘಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ನಗರ ಉಪವಿಭಾಗದ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತು ನಮ್ಮ ಪೊಲೀಸರಲ್ಲಿ ಕೋವಿಡ್ ವಾರಿಯರ್ಸ್ ಆಗಿ ಅಂದರೆ ಕೊರೋನಾ ಪಾಸಿಟಿವ್ ಆಗಿ ಮತ್ತು ಗುಣಮುಖರಾಗಿ ಡ್ಯೂಟಿಗೆ ಬರ್ದಂಥ ನಮ್ಮ 20 ಜನ ಟೌನ್ ಸಬ್ ಡಿವಿಷನ್ ಕೋವಿಡ್ ವಾರಿಯರ್ಸನ್ನು ಸ್ವಾತಂತ್ರ್ಯ ದಿನಾಚರಣೆ ಪರವಾಗಿ ನಾವು ಸನ್ಮಾನಿಸಲಾಯಿತು. ಸೊ ಇವರು ಇನ್ನೂ ಹೆಚ್ಚಿನದಾಗಿ ಒಳ್ಳೆಯ ಕೆಲಸ ಮಾಡಬೇಕಂತ ನಾವು ಕೋರ್ಕೊಳ್ತೀವಿ. ಶೃಂಗೇರಿಯ ಶಂಕರಾಚಾರ್ಯ ಪ್ರತಿಮೆಗೆ ಎಸ್ಡಿಪಿಐನ ಬಾಹುಟ ಹಾರಿಸಿದ ಹಿನ್ನೆಲೆಯಲ್ಲಿ ಅರಸೀಕೆರೆಯಲ್ಲಿ ತಾಲೂಕು ಬ್ರಾಹ್ಮಣ ಸಮಾಜದವರು ಇದನ್ನು ಖಂಡಿಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಶೃಂಗೇರಿಯ ಶಂಕರಾಚಾರ್ಯರವರ ಪ್ರತಿಮೆಗೆ ಎಸ್ಡಿಪಿಐನ ಬಾವುಟ ಹಾರಿಸಿದ ಹಿನ್ನೆಲೆಯಲ್ಲಿ ಅರಸೀಕೆರೆ ತಾಲೂಕು ಬ್ರಾಹ್ಮಣ ಸಮಾಜದವರು ಖಂಡಿಸಿ ಗ್ರೇಡ್ 2 ತಹಶೀಲ್ದಾರ್ ಪಾಲಕ್ಷರವರಿಗೆ ಮನವಿ ಸಲ್ಲಿಸಿದರು. ನಮ್ಮ ಶೃಂಗೇರಿಯ ಮಠ ಜಾತ್ಯತೀತವಾದದ್ದು. ಮವಿನ ಕಾರಣ ಕೋಮದುಳ್ಳುರಿ ಹಂಬಲು ಕಾರಣರಾಗಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಜಾರ್ಜ್ ಫರ್ನಾಂಡಿಸ್ ಬಂದ್ಯಾರೆ, ಅಲ್ಲ ಅಬ್ದುಲ್ ಕಲಾಂ ಬಂದ್ಯಾರೆ, ಹಿಂದಿನ ರಾಷ್ಟ್ರಪತಿಗಳಾಗಿದ್ದಂತ ಅಬ್ದುಲ್ ಕಲಾಂ ಅವರು ಹೀಗೆ ಸರ್ವ ಧರ್ಮದ ಶಾಂತಿ ಸಮನ್ವಯದ ಸಂಕೇತವಾಗಿ ಇರುವಂತ ಒಂದು ಪೀಠ ಅಂದ್ರೆ ಶೃಂಗೇರಿ ಶಾರದಾ ಪೀಠ. ನಿನ್ನೆ ನಡೆದಂತಹ ಘಟನೆ ತಮ್ಗೆಲ್ಲರಿಗೂ ಗೊತ್ತಿರ್ಬೋದು. ನಮ್ಮ ಪೀಠದ ಮುಂಭಾಗದಲ್ಲಿರುವಂತಹ ರಸ್ತೆಯಲ್ಲಿರುವಂತ ನಮ್ಮ ಆದಿಶಂಕರ ಆಚಾರ್ಯರ ಒಂದು ಪುತ್ಥಳಿಗೆ ಎಸ್ಡಿಪಿಐ ಎಂಬ ದುಷ್ಟ ಸಂಘಟನೆಯ ನೀಚ ಧರ್ಮಾಂಧರು ಎಸ್ಡಿಪಿಐ ಸಂಘಟನೆಯ ಧ್ವಜವನ್ನು ಹಾಕಿ ಇದೇ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ರಮೇಶ್, ರಾಮಚಂದ್ರ ರಾವ್, ಗೋಪಾಲ್, ರವಿಕುಮಾರ್, ಪಾಂಡುರಂಗ ಸಾಂಗ್ಲ, ಪತ್ರಕರ್ತರಾದ ಸೇತುರಾಮ್ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.